ಅದಾನಿ ಕಂಪನಿಗೆ ಶೆಲ್ ಕಂಪನಿಗಳಿಂದ 20,000 ಕೋಟಿ ರೂಪಾಯಿ ಬಂದಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪದೇ ಪದೇ ಆರೋಪವನ್ನ ಮಾಡ್ತಾನೆ ಬರ್ತಿದ್ದಾರೆ. ಮಾಧ್ಯಮಗಳ ಮುಂದೆ ಕೂಡ ಇದೇ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಹಾಗೇನೇ ಈ ವಿಚಾರವನ್ನ ನಾನು ಇಲ್ಲಿಗೆ ಬಿಡೋದಿಲ್ಲ. ಅದಾನಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಮೋದಿ ಅದಾನಿಗೂ ಇರೋ ಸಂಬಂಧ ಎಂಥದ್ದು, 20,000 ಕೋಟಿ ಎಲ್ಲಿಂದ ಬಂತು ಅನ್ನೋದು ಹೊರಬರೋ ತನಕ ನಾನು ಪ್ರಶ್ನೆಯನ್ನ ಕೇಳ್ತಾನೆ ಇರ್ತೀನಿ ಅಂತ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ಆರೋಪಕ್ಕೆ ಅದಾನಿ ಕಂಪನಿ ಪ್ರತ್ಯುತ್ತರ ಕೊಟ್ಟಿದೆ. 2019 ತಮ್ಮ ಸಮೂಹದ ಸಂಸ್ಥೆಗಳ 2.87 ಶತಕೋಟಿ ಡಾಲರ್ಗಳ ಷೇರುಗಳ ಮಾರಾಟ ಮತ್ತು ಅದರಿಂದ ಬಂದ ಮೊತ್ತವನ್ನು ಹೇಗೆ ಉದ್ಯಮಕ್ಕೆ ಬಳಸಿಕೊಳ್ಳಲಾಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅಬುದಾಬಿ ಮೂಲಕ ಗ್ಲೋಬಲ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಕಂಪನಿ, ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ PJSC, ನಮ್ಮ ಸಮೂಹದ ಸಂಸ್ಥೆಗಳಾದ ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಗ್ರೀನ್ ಎನರ್ಜಿಯಲ್ಲಿ 2,593 ಶತಕೋಟಿ ಡಾಲರ್ಗಳನ್ನು ಹೂಡಿಕೆ ಮಾಡಿತ್ತು. ಅದಾನಿ ಟೋಟಲ್ ಗ್ಯಾಸ್ ಮತ್ತು AGEL ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ಪ್ರವರ್ತಕರು 2,783 ಶತಕೋಟಿ ಡಾಲರ್ಗಳನ್ನು ಸಂಗ್ರಹ ಮಾಡಿತು. ಪ್ರವರ್ತಕ ಸಂಸ್ಥೆಗಳು ಹೊಸ ಉದ್ದಿಮೆಗಳ ಬೆಳವಣಿಗೆಗೆ ಅನುಕೂಲ ಕಲ್ಪಿಸಲಿ ಅಂತ ಈ ಮೊತ್ತವನ್ನ ಮರುಹೂಡಿಕೆ ಮಾಡಿದ್ವಿ ಅಂತ ಕಂಪನಿ ತಿಳಿಸಿದೆ. ಅಂತಾರಾಷ್ಟ್ರೀಯ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿರುವ ವರದಿಯೊಂದರಲ್ಲಿನ ವಿವರಗಳನ್ನು ಅಲ್ಲಗಳೆಯುವುದಕ್ಕೆ ಈ ಹೇಳಿಕೆಯನ್ನ ಕೊಡಲಾಗಿದೆ. ರಾಹುಲ್ ಗಾಂಧಿ ಅವರು ಆರೋಪ ಮಾಡುವ ಸಂದರ್ಭದಲ್ಲಿ ಈ ವರದಿಯನ್ನ ಆಧಾರವಾಗಿ ಇರಿಸಿಕೊಂಡಿದ್ರು ಅಂತಾನೂ ಹೇಳಲಾಗ್ತಿದೆ.